ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ ಸ್ವಾಗತ ಸ್ನೇಹಿತ ಕೆ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಬಹು ನಿರೀಕ್ಷಿತ ಸಮಾಜ ವಿಜ್ಞಾನದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡ್ತಾ ಇದ್ವಿ ನಾವು ಸೊ ಲಾಸ್ಟ್ ಕ್ಲಾಸ್ನಲ್ಲಿ ಕೂಡ ನಾನು ಒಂದಿಷ್ಟು ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೆ ನಿಮಗೆ ಮತ್ತು ಇವಾಗ ಏನಂತಂದರೆ ಇದರ ಮುಂದುವರೆದ ಭಾಗ ಅಂತಂದೇ ಹೇಳ್ಬೋದು ಇವೆಲ್ಲವೂ ಕೂಡ ಏನಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸೋಷಿಯಲ್ ಸೈನ್ಸ್ ಕ್ವಶನ್ ಆನ್ಸರ್ಸ್ ಆಗಿರ್ತವು ಅಂತಂದೇ ಹೇಳ್ಬೋದು ಇಲ್ಲಿ ನಾನೇ ಹೇಳತಕ್ಕಂಥ ಪ್ರಶ್ನೋತ್ತರದಲ್ಲಿ ನಿಮಗೆ ಪ್ರಮುಖವಾಗಿ ಹತ್ತರಿಂದ ಹದಿನೈದು ಕ್ವಶನ್ಸ್ಗಳು ಫಿಕ್ಸ್ ಬರ್ತವು ಅಂತಂದು ಹೇಳ್ಬೋದು ನಮ್ಮ ಒಂದನೇ ಕ್ಲಾಸ್ನಲ್ಲಿ ಕೂಡ ನಿಮ್ಗೆ ಹೇಳಿದ್ದೆ ಅಲ್ಲಿ ಕೂಡ ಒಂದು ಮಿನಿಮಮ್ ಒಂದು ಐದರಿಂದ ಆರು ಪ್ರಶ್ನೆಗಳು ಬರ್ತಾವೆ ಎಂಬ ಒಂದು ಉದ್ದೇಶದಿಂದಾಗಿ ನಾನು ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದೀನಿ ತುಂಬ ಇಂಪಾರ್ಟೆಂಟ್ ಆದಂಥ ಕ್ಲಾಸಸ್ಗಳಾಗಿರ್ತವೆ ಇವುಗಳನ್ನು ನೋಡಿ ಇವುಗಳನ್ನು ನೋಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಎಕ್ಸಾಮ್ಗೆ ಯೂಸ್ಫುಲ್ ಹೇಳ್ತಾ ಅಂತ ಹಂಗಂದ್ರೆ ನೋಡೋಣ ಬನ್ನಿ ಬಹು ನಿರೀಕ್ಷಿತ ಸಮಾಜ ವಿಜ್ಞಾನ ಪ್ರಮುಖ ಪ್ರಶ್ನೋತ್ತರಗಳು ಭಾಗ ಎರಡು ಅಂತಂದು ಹೇಳ್ಬೋದು ಈಗಾಗಲೇ ಭಾಗ ಬಂದು ಕೂಡ ಮಾಡಿ ಹಾಕಿದ್ದೀನಿ ನಾನು ಯಾರ್ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಅದನ್ನು ಮೊದಲಿಗೆ ನೋಡಿಬಿಟ್ಟು ನಂತರದಲ್ಲಿ ಈ ಒಂದು ವಿಡಿಯೋನ ನೋಡಿದರೆ ನೀವು ಸಂಪೂರ್ಣವಾಗಿ ಇತಿಹಾಸ ಮ ಭೂಗೋಳ ಮತ್ತು ಪೌರ ನೀತಿ ಆಗಿರ್ಬೋದು ವ್ಯವಹಾರ ಅಧ್ಯಯನ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಎಲ್ಲ ಒಂದು ಅಂಶಗಳನ್ನ ಒಳಗೊಂಡಂತೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನನ್ನು ಸೂರ್ಸ್ಕೊಳ್ಳೋಣ ಇಲ್ಲಿ ಹಾಕಿರ್ತೈತಿ ಅಂತಂದು ಹೇಳ್ಬೋದು ಓಕೆ ಎಸ್ ನೋಡೋಣ ಬನ್ನಿ ಮೊದಲ ಪ್ರಶ್ನೆಯನ್ನು ಆತ್ಮೀಯ ಸ್ವಭಾವನ ಯಾರು ಸ್ಥಾಪಿಸಿದರು ಅಂತಂದಿದೆ ದಯಾನಂದ ಸರಸ್ವತಿ ರಾಜಾರಾಮ್ ಮೋಹನ್ ರಾಯ್ ಮಹಾತ್ಮ ಜ್ಯೋತಿಬಾ ಪುಲೆ ಆತ್ಮಾರಾಮ್ ಪಾಂಡುರಂಗ್ ಅಂತಂದಿದೆ ಸರಿಯಾದ ಉತ್ತರ ಆತ್ಮಾರಾಮ್ ಪಾಂಡುರಂಗ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಅಂತಂದು ಹೇಳ್ಬೋದು ಎಸ್ ಹಂಗಾರೆ ದಯಾನಂದ ಸರಸ್ವತಿ ರಾಜಾರಾಮ್ ಮೋಹನ್ ರಾಯ್ ಮಹಾತ್ಮ ಜ್ಯೋತಿಬಾ ಪುಲೆ ಮತ್ತು ಆತ್ಮಾರಾಮ್ ಪಾಂಡುರಂಗ್ ಅವರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಇಲ್ಲಿ ಕೊಡ್ತಾ ಹೋಗ್ತೀನಿ ಎಸ್ ಇಲ್ಲಿ ಮೊದಲನೇದಾಗಿ ನಾವು ನಾವು ರಾಜಾರಾಮ್ ಮೋಹನ್ ರಾಯರ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಆತ್ಮೀಯ ಸ್ವಭಾವವನ್ನು ಸ್ಥಾಪಿಸಿದವರು ಸ್ವಾರಿ ನಾನು ತಪ್ಪು ಮಾರ್ಕ್ ಮಾಡಿದ್ದೀನಿ ಆತ್ಮೀಯ ಸ್ವಭಾವನ ಸ್ಥಾಪಿಸಿದವರು ರಾಜಾರಾಮ್ ಮೋಹನ್ ರಾಯ್ ಅಂತಂದೇ ಹೇಳಬಹುದು ಸಾರಿ ಸ್ವಲ್ಪ ಏನೋ ಮಿಸ್ಟೇಕ್ ಆಯ್ತದಲ್ಲೇ ಆತ್ಮಾರಾಮ್ ಪಾಂಡುರಂಗ ಅಂತ ಹೇಳಿದೆ ಆತ್ಮೀಯ ಸ್ವಭಾವವನ್ನು ಹದಿನೆಂಟುನೂರ ಹದಿನಾಲ್ಕರಲ್ಲಿ ಹದಿನೆಂಟುನೂರ ಹದಿನಾಲ್ಕರಲ್ಲಿ ರಾಜಾ ರಾಯ್ ಅವರು ಸ್ಥಾಪನೆ ಮಾಡ್ತಾರೆ ಅಂತಂದು ಹೇಳ್ಬೋದು ಎಸ್ ನೋಡೋಣ ಬನ್ನಿ ಹಾಗಂದರೆ ಎಸ್ ರಾಜಾರಾಮ್ ಮೋಹನ್ ರಾಯರು ಭಾರತದ ನವೋದಯ ಪಿತಾಮಹ ಅಂತಂದು ಇವರನ್ನು ಯಾರು ಕರೀತಾರಂದರೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಕರೀತಾರ ಆ್ಯಂಡ್ ರಾಜ ಅಂತಂದು ಇವ್ರಿಗೆ ಬಿರುದು ಕೂಡ ಇರುತ್ತೆ ಅಂದವರು ಯಾರಂದರೆ ಎರಡನೇ ಅಕ್ಬರ್ ಆಗಿರ್ತಾರೆ ಇನ್ನು ಆತ್ಮೀಯ ಸಭಾ ಇದೇ ಪ್ರಶ್ನೆಯನ್ನು ಮಾಡಿದ್ದೀನಿ ನಾನು ಹತ್ತೊಂಬತ್ತು ನೂರ ಸಾರಿ ಹದಿನೆಂಟುನೂರ ಹದಿನಾಲ್ಕರಲ್ಲಿ ಆತ್ಮೀಯ ಸಭಾವನ್ನು ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಇನ್ನು ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಭಾ ಸ್ಥಾಪನೆ ಆಗುತ್ತೆ ಮರು ವರ್ಷ ಅದನ್ನು ಬ್ರಹ್ಮ ಸಮಾಜ ಅಂತ ನಾಮಕರಣ ಮಾಡ್ತಾರೆ ಎಂಬ ಒಂದು ನಾವು ಏಳನೇ ತರಗತಿ ಪುಸ್ತಕದಲ್ಲಿ ನೋಡ್ತೀವಿ ಸೊ ಮರು ವರ್ಷ ಅಂತ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಹದಿನೆಂಟುನೂರ ಅಂತ ನಾನು ಹಾಕಿದ್ದೀನಿ ಅಂತಂದು ಹೇಳ್ಬೋದು ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಮಾಜವನ್ನು ರಾಜರಾಮ ಮೋಹನ್ ರಾಯ್ ಅವರು ಸ್ಥಾಪನೆ ಮಾಡ್ತಾರೆ ಇನ್ನು ನೆಕ್ಸ್ಟ್ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸತಿ ಪದ್ಧತಿ ನಿರ್ಮೂಲನೆ ಅಂದಿನ ಬ್ರಿಟಿಷ್ ಗವರ್ನರ್ ಜನರಲ್ ಆದಂತಹ ವಿಲಿಯಂ ಬೆಂಟಿಕ್ ಅವರ ಒಂದು ಸಹಾಯದಿಂದಾಗಿ ಇಲ್ಲಿ ಸಂಪೂರ್ಣವಾಗಿ ಸತಿ ಪದ್ಧತಿ ನಿರ್ಮೂಲನೆಯನ್ನು ಮಾಡ್ತಾರಾ ಅಂತಂದು ಹೇಳ್ಬೋದು ಇನ್ನು ನೆಕ್ಸ್ಟ್ ಇವರು ಬರೆದಂಥ ಒಂದು ಪತ್ರಿಕೆ ಅಂತಂದು ತೆಗೆದುಕೊಂಡಾಗ ಸಂವಾದ ಆಗಿದೆ ಅಂತಂದು ಹೇಳ್ಬೋದು ಇದು ಬಂಗಾಲಿ ಭಾಷೆಯಲ್ಲಿದೆ ಓಕೆ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕಾಗತ್ತೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ಎಸ್ ಬರೀ ಮುಂದಿನದಾಗಿ ನೋಡೋಣ ಎಸ್ ನಾನಿಲ್ಲಿ ನೆಕ್ಸ್ಟ್ ದಯಾನಂದ ಸರಸ್ವತಿಯವರನ್ನ ತೆಗೆದುಕೊಂಡಿದ್ದೀನಿ ದಯಾನಂದ ಸರಸ್ವತಿಯವರ ಮೂಲ ಹೆಸರು ಅಥವಾ ಮೊದಲ ಹೆಸರು ಅಂತ ಮೂಲ ತೆಗೆದುಕೊಂಡಾಗ ಆಗಿರುತ್ತೆ ಇವರ ಪ್ರಮುಖ ಘೋಷಣೆ ವೇದಗಳಿಗೆ ಹಿಂತಿರುಗಿ ಜೊತೆಗೆ ಇನ್ನೊಂದು ಹೊಸ ಪುಸ್ತಕದಲ್ಲಿ ಮತ್ತೊಂದು ಕೊಟ್ಟಿದ್ದಾರೆ ಏನಂದರೆ ಭಾರತೀಯರಿಗಾಗಿ ಭಾರತ ಬರ್ಕೊಂಬಿಡಿ ಗೊತ್ತಿಲ್ಲಲ್ಲ ಭಾರತೀಯರಿಗಾಗಿ ಭಾರತ ಅಂತ ಹೇಳಿದವರು ಕೂಡ ಯಾರಂತಂದರೆ ದಯಾನಂದ ಸರಸ್ವತಿಯವರು ಅಂತ ಹೇಳ್ತೀವಿ ಇನ್ನು ಆರ್ಯ ಸಮಾಜದ ಸ್ಥಾಪನೆಯನ್ನು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಮುಂಬೈದಲ್ಲಿ ಸ್ಥಾಪನೆ ಮಾಡ್ತಾರೆ ಬಾಂಬೆ ಅಂತ ಹೇಳ್ತಿದ್ದರು ಮೊದಲಿಗೆ ಪ್ರಸ್ತುತ ಅದನ್ನು ಮುಂಬೈ ಅಂತ ಕೂಡ ಕರೀತಾರ ನಂತರದಲ್ಲಿ ಇವರ ಒಂದು ಪ್ರಮುಖ ಗ್ರಂಥವನ್ನು ಗಮನಿಸಿದಾಗ ಸತ್ಯಾರ್ಥ ಪ್ರಕಾಶ ಆಗಿರುತ್ತೆ ಆ್ಯಂಡ್ ಆರ್ಯ ಸಮಾಜದ ನಾಯಕರಾದಂಥ ಲಾಲಾ ಹಂಸರಾಜ್ ಮತ್ತು ಲಲಾ ಹಂಸರಾಜ್ರವರು ಲಾಹೋರಿನಲ್ಲಿ ದಯಾನಂದ್ ಆಂಗ್ಲೋ ವೇದಿಕ್ ಶಾಲೆಯನ್ನು ಅಂತಂದು ಹೇಳ್ಬೋದು ಯಾವಾಗ ಅಂದರೆ ಹದಿನೆಂಟುನೂರ ಎಂಬತ್ತಾರರಲ್ಲಿ ಇನ್ನು ಶುದ್ಧಿ ಚಳವಳಿಗೆ ಸಂಬಂಧಪಟ್ಟಂಗೆ ದಯಾನಂದ ಸರಸ್ವತಿ ಅಂತ ಇದ್ದರೆ ದಯಾನಂದ ಸರಸ್ವತಿ ಹಾಕಬೇಕಾಗತ್ತೆ ನೀವು ಆಪ್ಷನ್ಸ್ನಲ್ಲಿ ದಯಾನಂದ ಸರಸ್ವತಿ ಇಲ್ಲ ಅಂತಂದಾಗ ದಯಾನಂದ ಸರಸ್ವತಿಯವರ ಶಿಷ್ಯರಾದಂಥ ಶ್ರದ್ಧಾನಂದರು ಅಂತ ಹೇಳ್ತೇವೆ ಇವರು ಏನು ಮಾಡ್ತಾರೆ ಶುದ್ಧಿ ಚಳವಳಿಯನ್ನು ಆರಂಭಿಸ್ತಾರ ಅಂತಂದು ಇಲ್ಲಿ ಹೇಳಲಾಗುತ್ತೆ ಹಾಗಂದರೆ ಈ ಶುದ್ಧಿ ಒಂದು ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದರೆ ಹಿಂದೂ ಧರ್ಮದಿಂದ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರನ್ನು ಪುನಃ ಹಿಂದೂ ಧರ್ಮಕ್ಕೆ ಕರೆತರುವುದೇ ಏನಪ್ಪ ಅಂತಂದರೆ ಈ ಶುದ್ಧ ಚಳವಳಿ ಒಂದು ಪ್ರಮುಖ ಉದ್ದೇಶ ಆಗಿತ್ತು ಅಂತ ನಾವಿಲ್ಲಿ ಹೇಳಲಾಗುತ್ತೆ ಇಸ್ಲಿ ನೆಕ್ಸ್ಟ್ ನಾವು ಯಾರು ತಗೊಂಡಿದ್ದೇವೆ ಅಂತಂದ್ರೆ ಮಹಾತ್ಮ ಜ್ಯೋತಿಬಾ ಪುಲೆ ಅವರನ್ನ ತೆಗೆದುಕೊಂಡಿದ್ದೀನಿ ಅವರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ ಓಕೆ ಎಸ್ ಮಹಾತ್ಮ ಜ್ಯೋತಿಬಾ ಪುಲೆ ಇವರು ಹದಿನೆಂಟುನೂರ ಮೂವತ್ತೇಳರಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಆ್ಯಂಡ್ ಇವರ ಪ್ರಮುಖ ಗ್ರಂಥವನ್ನು ಗಮನಿಸಿದಾಗ ಗುಲಾಮಗಿರಿ ಆಗಿರುತ್ತೆ ಪತ್ನಿ ಸಾವಿತ್ರಿಬಾ ಪುಲೆ ಜೊತೆಗೂಡಿ ಪುಣೆಯಲ್ಲಿ ಬಾಲಕಿಯರ ಶಾಲೆ ಆರಂಭ ಮಾಡ್ತಾರೆ ನಂತರದಲ್ಲಿ ಬಾಲ ವಿಧಿವೆಯರಿಗಾಗಿ ಹದಿನೆಂಟುನೂರ ಅರವತ್ತ್ಮೂರರಲ್ಲಿ ಪುನರ್ವಸತಿ ಕೇಂದ್ರವನ್ನು ಕೂಡ ಇವರು ನಿರ್ಮಾಣ ಮಾಡ್ತಾರೆ ಅಂತಂದು ಇಲ್ಲಿ ಹೇಳಲಾಗುತ್ತೆ ಈಸಿನ ಮುಂದಿನದಾಗಿ ಆತ್ಮಾರಾಮ್ ಪಾಂಡುರಂಗವರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋಣ ಆತ್ಮಾರಾಮ್ ಪಾಂಡರಂಗ್ ಇವರು ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ರೀ ಯಾವಾಗ ಅಂತಂದರೆ ಹದಿನೆಂಟು ಅರವತ್ತೇಳರಲ್ಲಿ ಎಲ್ಲಿ ಅಂದರೆ ಮುಂಬೈ ಇನ್ನು ಪ್ರಾರ್ಥನಾ ಸಮಾಜದ ಪ್ರಮುಖ ನಾಯಕರನ್ನು ಗಮನಿಸಿದಾಗ ವೆರಿ ಇಂಪಾರ್ಟೆಂಟ್ ಮಹಾದೇವ ಗೋವಿಂದ ರಾನಡೆ ಎಂ ಜಿ ನಾನಡೆ ಅಂತ ಹೇಳ್ತೀವಿ ಆರ್ ಜಿ ಭಂಡಾರ್ಕರ್ ಮತ್ತು ಎನ್ ಜಿ ಚಂದಾವರ್ಕರ್ ಇವರು ಏನು ಮಾಡ್ತಾರೆ ಅಂದರೆ ಪ್ರಾರ್ಥನಾ ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಮಹನೀರಾಗಿದ್ದಾರೆ ಅಂತಂದಿಲ್ಲಿ ಹೇಳಬಹುದು ಎಸ್ ಸಿ ನಾನು ನೆಕ್ಸ್ಟ್ ಒಂದು ಕ್ವಶನ್ ತೊಗೊಂಡಿದ್ದೀನಿ ಮ್ಯಾಥ್ ಆಫ್ ಫಾಲೋವಿಂಗ್ ತೊಗೊಂಡಿದ್ದೀನಿ ಏನಿದೆ ಅಂತ ನೋಡೋಣ ಎಸ್ ಇಲ್ಲಿ ನೋಡಿ ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದಂತಹ ಪ್ರಮುಖರಿದ್ದಾರೆ ಎಲ್ಲಿಂದ ಯಾರು ಅಂತಂದು ಎಂಬ ಒಂದು ಮಾಹಿತಿಯನ್ನು ನಾನು ಈ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದೀನಿ ಅಂತಂದು ಹೇಳ್ಬೋದು ದೆಹಲಿ ಕಾನ್ಪುರ ಲಖನೌ ಝಾನ್ಸಿ ಬಿಹಾರ್ ಅಂತಂದಿದೆ ನಾನಾ ಸಾಹೇಬ್ ಭಕ್ತಖಾನ್ ಲಕ್ಷ್ಮೀಬಾಯಿ ಕುವರ್ ಸಿಂಗ್ ಮತ್ತು ಬೇಗಮ್ ಹಜರತ್ ಮಹಲ್ ಅಂತಂದಿದೆ ಬೇಗಮ್ ಹಜರತ್ ಮಹಲ್ ಆಲ್ರೆಡಿ ಪ್ರಶ್ನೆ ಆಗಿತ್ತು ಒಂದು ಸರಿ ಸೊ ಹಾಗಾಗಿ ನಾನು ನಮ್ಮ ಒಂದು ಟೆಂತ್ ಸ್ಟ್ಯಾಂಡರ್ಡ್ ಬುಕ್ನಲ್ಲಿ ಇದ್ದಂಥ ಮಾಹಿತಿಯ ಪ್ರಕಾರ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಅಂತಂದು ಹೇಳ್ಬೋದು ನೋಡಿ ದೆಹಲಿಯಿಂದ ಭಕ್ತ ಅವರು ಭಾಗವಹಿಸ್ತಾರೆ ಕಾನ್ಪುರದಿಂದ ನಾನಾ ಸಾಹೇಬ್ ಆ್ಯಂಡ್ ಲಕ್ನೌದಿಂದ ಬೇಗಮ್ ಹಜರತ್ ಮಹಲ್ ಝಾನ್ಸಿಯಿಂದ ಲಕ್ಷ್ಮೀಬಾಯಿ ಬಿಹಾರದಿಂದ ಕುವರ್ಸಿಂಗ್ ಇವರಿಷ್ಟು ಏನಂತಂದರೆ ಹದಿನೆಂಟುನೂರ ಐವತ್ತೇಳರ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸ್ತಾನ ಅಂತಂದು ಇಲ್ಲಿ ಹೇಳಬಹುದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ನೆನ್ಪಿಟ್ಕೋಬೇಕು ಇದನ್ನು ಓಕೆ ಎಸ್ ಮುಂದಿನದಾಗಿ ನೋಡಿ ಇಲ್ಲಿ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ವಿವರಣೆಯನ್ನು ಕೊಡ್ತಾ ಹೋಗಿದ್ದೀನಿ ನಾನು ಏನಂದರೆ ಮೇಲಿನ ಎಲ್ಲ ನಾಯಕರುಗಳು ಪ್ರಮುಖವಾಗಿ ಹದಿನೆಂಟು ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಂಥ ನಾಯಕರು ಕಾನ್ಪುರದಿಂದ ಟೋಪಿ ಅಜೀಮುಲ್ಲಾ ಖಾನ್ ದೆಹಲಿಯಿಂದ ಎರಡನೇ ಬಹದ್ದೂರ್ ಶಾ ಹದಿನೆಂಟು ಐವತ್ತೇಳರ ಸಮಯದಲ್ಲಿ ದೆಹಲಿಯ ಸಿಂಹಾಸನ ಅಧಿಕಾರಿ ಇಟ್ ಮೀನ್ಸ್ ಈತ ರಾಜನಾಗಿರ್ತಾನೆ ಅಂತಂದ ಇಲ್ಲಿ ಹೇಳಲಾಗುತ್ತೆ ಹದಿನೆಂಟು ಐವತ್ತೇಳರ ದಂಗೆಯ ಕಾಲದಲ್ಲಿದ್ದಂಥ ಬ್ರಿಟಿಷ್ ಯಾರು ಯಾರಂತ ಪ್ರಶ್ನೆ ಆಗ್ಬೋದು ಲಾರ್ಡ್ ಕ್ಯಾನಿಂಗ್ ಅವರಾಗಿರ್ತಾರೆ ಇನ್ನು ಬರೈಲಿ ಖಾನ್ ಬಹದ್ದೂರ್ ಖಾನ್ ಬರೈಲಿಯಿಂದ ಬಹದ್ದೂರ್ ಖಾನ್ ಅವರಾಗಿ ಥರ ಅಸ್ಸಾಮಿಂದ ಮನಿ ರಾಮದತ್ತ ಇಲ್ಲಿ ಹೇಳಲಾಗುತ್ತೆ ನಂತರದಲ್ಲಿ ಫೈಜಿಯಾಬಾದಿಂದ ಮ ಅಹಮದುಲ್ಲಾ ಖಾನ್ ಮತ್ತು ಒರಿಸ್ಸಾದಿಂದ ಸುರೇಂದ್ರ ಸಾಹಿ ಅಂತ ಹೇಳ್ತೀವಿ ಇನ್ನು ಕರ್ನಾಟಕದಿಂದ ಇಂಪಾರ್ಟೆಂಟ್ ಇದು ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳಬಹುದು ಇಂಪಾರ್ಟೆಂಟ್ ಆಗಿದೆ ಸುರಪುರದಿಂದ ರಾಜ ವೆಂಕಟಪ್ಪ ನಾಯಕ ನರಗುಂದದಿಂದ ಬಾಬಾ ಸಾಹೇಬ್ ಅಥವಾ ಬಾ ರಾವ್ ಬಾವೆ ಅಂತ ಹೇಳ್ತೀವಿ ನಂತರದಲ್ಲಿ ಮುಂಡರ್ಗಿಯ ಭೀಮರಾವ್ ತಹಸೀಲ್ದಾರ್ ಅಂತ ಹೇಳ್ತಾರೆ ಇವ್ರನ್ನ ಆ್ಯಂಡ್ ಹಲಗಲೆಯ ಬೇಡರ ಬೇಡರ ನಾಯಕರಾದಂಥ ಜಡಿಗ ಬಾಳೆ ಲಕ್ಷ್ಮಣ ಮತ್ತು ಏನಂದ್ರೆ ರಾಮಿ ಅಂತ ಹೇಳ್ತೀವಿ ಇವರು ಏನಪ್ಪ ಅಂತಂದರೆ ಹಲಗಲಿಯ ಬೇಡರು ಅಂತಂದು ಇಲ್ಲಿ ಹೇಳಲಾಗುತ್ತೆ ಇವರೆಲ್ಲರೂ ಕೂಡ ಏನಪ್ಪ ಅಂದರೆ ಕರ್ನಾಟಕದಿಂದ ಮತ್ತು ಕರ್ನಾಟಕದಲ್ಲಿ ಇವರು ಏನು ಮಾಡಿದ್ರು ಹದಿನೆಂಟರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಆರಂಭಿಸಿದ್ರು ಅಂತ ಇಲ್ಲಿ ಹೇಳಬಹುದು ಈ ಇಲ್ಲಿ ನೆಕ್ಸ್ಟ್ ಒಂದು ಜೋಗ್ರಫಿ ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೀನಿ ನಾನು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ ಅಂತಂದೇ ಹೇಳ್ಬೋದು ನೋಡಿ ಪ್ರಶ್ನೆ ಏನಿದೆಯಪ್ಪ ಅಂತಂದು ನೋಡಿದಾಗ ಪೂರ್ವ ಕರಾವಳಿ ತೀರದಲ್ಲಿನ ಮೈದಾನದಲ್ಲಿ ಕೃಷ್ಣಾ ನದಿಯ ಮುಖಜ ಭೂಮಿಯಿಂದ ಉತ್ತರಕ್ಕಿರುವ ಕರಾವಳಿಯ ಭಾಗವನ್ನು ಹೀಗೆಂದು ಕರೆಯುತ್ತಾರೆ ಅಂತ ತಗೊಂಡಿದ್ದೀನಿ ಇಲ್ಲಿ ನೋಡಿ ಏನಪ್ಪ ಅಂದರೆ ಕೊಂಕಣ ತೀರ ಕೋರಮಂಡಲ ತೀರ ಮಲಬಾರ್ ತೀರ ಸರ್ಕಾರ ತೀರ ಅಂತಂದಿದೆ ಸರಿಯಾದ ಉತ್ತರ ಸರ್ಕಾರ ತೀರ ಆಗುತ್ತೆ ಅಂತಂದೇ ಹೇಳ್ಬೋದು ಎಸ್ ಹಂಗಿ ನೋಡೋ ನೋಡೋಣ ಬನ್ನಿರಲಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಇಂಪಾರ್ಟೆಂಟ್ ಆದಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸರ್ಕಾರ ತೀರ ಇದು ಕೃಷ್ಣಾ ನದಿಯಿಂದ ಕೃಷ್ಣಾ ನದಿಯ ಮುಖಜ್ಜದಿಂದ ಉತ್ತರಕ್ಕಿರುವಂತಹ ಭಾಗವಾಗಿದೆ ಸರ್ಕಾರ ತೀರ ಅಂತ ಕರೀತಾರ ಇನ್ನು ನಂತರದಲ್ಲಿ ಕೋರಮಂಡಲ ತೀರ ಏನಂತಂದರೆ ಇದು ಕೃಷ್ಣಾ ನದಿಯ ದಕ್ಷಿಣಕ್ಕಿರುವ ಭಾಗ ಉತ್ತರಕ್ಕಿರುವ ಭಾಗ ಭಾಗ ಸರ್ಕಾರ್ ತೀರ ಕೋರಮಂಡಲ ತೀರ ಅಂತಂದರೆ ಕೃಷ್ಣಾ ನದಿಯ ದಕ್ಷಿಣಕ್ಕಿರುವ ಭಾಗ ಅಂತ ಹೇಳ್ತೀವಿ ಇನ್ನು ಮಲಬಾರ್ ತೀರ ಅಂದರೆ ಇದು ಮಂಗಳೂರಿನಿಂದ ಕನ್ಯಾಕುಮಾರಿವರೆಗಿನ ವಿಸ್ತರಿಸಿದೆ ಅಂತಂದೇ ಹೇಳಬಹುದು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕೊಂಕಣ ತೀರ ಅಂತಂದಿದೆ ಇದು ಗುಜರಾತ್ನ ಮೈದಾನದ ದಕ್ಷಿಣದಲ್ಲಿದ್ದು ದಾಮಣ್ಣಿಂದ ಗೋವಾದವರೆಗೆ ವಿಸ್ತರಿಸಿದೆ ಇನ್ನು ಕರ್ನಾಟಕ ತೀರ ಅಂತಂದರೆ ಇದು ಗೋವಾದಿಂದ ಕರ್ನಾಟಕದ ಮಂಗಳೂರಿನವರೆಗೆ ವಿಸ್ತರಿಸಿದೆ ಅಂತಂದಿಲ್ಲಿ ಹೇಳ್ಬೋದು ಇವೆಲ್ಲವೂ ಕೂಡ ತುಂಬ ಒಂದು ಇಂಪಾರ್ಟೆಂಟ್ ಆದಂತಹ ತೀರಗಳಾಗಿವೆ ಬರ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಇದೆ ನೋಡಿ ಓಕೆ ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ ತೊಗೊಂಡಿದ್ದೀನಿ ಅಂದರೆ ಓಜನ್ ಪತ್ರ ಕಂಡುಬರುವ ವಾತಾವರಣದ ಮಂಡಲ ಅಂತ ತೆಗೆದುಕೊಂಡಿದ್ದೀನಿ ಸಮೋಷ್ಣ ಮಂಡಲ ಪರಿವರ್ತನಾ ಮಂಡಲ ಮಧ್ಯಂತರ ಮಂಡಲ ಉಷ್ಣತಾ ಮಂಡಲ ಅಂತ ಸರಿಯಾದ ಉತ್ತರ ಉಷ್ಣ ಸಮೋಷ್ಣ ಮಂಡಲ ಅಂತ ಹೇಳ್ತೇವೆ ನಾವು ಇನ್ನು ಸಂ ಪರಿವರ್ತನಾ ಮಂಡಲ ಮಧ್ಯಂತರ ಮಂಡಲ ಮತ್ತು ಉಷ್ಣತಾ ಮಂಡಲ ಹಾಗೂ ಸಮೋಷ್ಣ ಮಂಡಲದ ಸಂಪೂರ್ಣವಾದ ಮಾಹಿತಿಯನ್ನು ನಾ ಇಲ್ಲಿ ಕೊಡ್ತೀನಿ ಕೆಳಗಡೆ ನಿಮಗೆ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ಅಲ್ಲಿ ಪ್ರಶ್ನೆಗಳು ಬಿಟ್ಟು ಹೋಗಿರಬಾರ್ದು ಎಂಬ ಉದ್ದೇಶದಿಂದಾಗಿ ವಿವರಣೆಯನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ಎಸ್ ನೋಡೋಣ ಬನ್ನಿ ಮೊದಲನೇದಾಗಿ ಸಮೋಷ್ಣ ಮಂಡಲದ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಇದೆ ನಿಮಗಾಗಿ ಓಕೆ ಎಸ್ ಸಮೋಷ್ಣ ಮಂಡಲ ಇದು ವಾಯುಮಂಡಲದ ಎರಡನೇ ಪದರವಾಗಿದೆ ಈ ಪದರದಲ್ಲಿ ಓಜೋನ್ ಅನಿಲ ಕಂಡುಬರುತ್ತದೆ ಓಜೋನ್ ಪದರ ಸೂರ್ಯನಿಂದ ಬರ್ತಕ್ಕಂತಹ ಅತಿ ನೆರಳೆ ಅಥವಾ ಅಲ್ಟ್ರಾವೈಲೆಟ್ ಕಿರಣಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಇದು ಹವಾಮಾನದ ಅಂಶಗಳಿಂದ ಮುಕ್ತವಾಗಿದೆ ಆದ್ದರಿಂದ ಇಲ್ಲಿ ಏನಾಗ್ತತಿ ಜಟ್ ವಿಮಾನಗಳು ಹಾರಾಡಲು ಸೂಕ್ತವಾಗಿದೆ ಅಂತಂದಿಲ್ಲಿ ಹೇಳಬಹುದು ಓಕೆ ಎಸ್ ಮುಂದಿನ ಪ್ರಶ್ನೆ ಮುಂದಿನ ಒಂದು ಮಾಹಿತಿ ಇದೆ ಇನ್ನೂ ಕೂಡ ಪರಿವರ್ತನಾ ಮಂಡಲ ಬಗ್ಗೆ ಸಂಬಂಧಪಟ್ಟಂಗೆ ಎಸ್ ಇದು ವಾತಾವರಣದ ಅತ್ಯಂತ ಕೆಳಪದರ ಒಂದು ಎರಡು ಮೂರು ಬಾರಿ ಟಿ ಇ ಪ್ರಶ್ನೆ ಆಗಿದೆ ನೋಡಿ ವಾತಾವರಣದ ಅತ್ಯಂತ ಕೆಳಪದರ ಯಾವುದು ಕೆಳಪದರ ಯಾವುದು ಅಂತ ಎರಡು ಮೂರು ಬಾರಿ ಪ್ರಶ್ನೆಯನ್ನು ಕೇಳಿರ್ತಾರೆ ಯಾವುದಂದರೆ ಪರಿವರ್ತನಾ ಮಂಡಲ ಅಂತ ಹೇಳ್ತೀವಿ ನೆಕ್ಸ್ಟ್ ಇದು ಈ ವಲಯದಲ್ಲಿ ಹವಾಮಾನದ ಮೂಲಾಂಶಗಳಾದ ಉಷ್ಣಾಂಶ ಒತ್ತಡ ಮಾರುತಗಳು ಮೋಡ ಮಳೆ ಮೊದಲಾದ ಎಲ್ಲ ಅಂಶಗಳು ಕಂಡುಬರುತ್ತವೆ ಎಂಡ್ ಆ್ಯಂಡ್ ಹವಾಮಾನದ ಎಲ್ಲ ಬದಲಾವಣೆ ಕಂಡುಬರುವುದು ಈ ವಲಯದಲ್ಲಿ ಮಾತ್ರ ಅಂತಂದಿಲ್ಲಿ ಹೇಳಲಾಗುತ್ತೆ ಎಸ್ ನಮ್ಮ ಮುಂದಿನದಾಗಿರ್ತಕ್ಕಂಥದ್ದು ಮಧ್ಯಂತರ ಮಂಡಲ ನೋಡಿ ಮಧ್ಯಂತರ ಮಂಡಲಕ್ಕೆ ಸಂಬಂಧಪಟ್ಟಂಗೆ ಈ ವಲಯದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆಯಾಗುವುದು ಇದು ವಾತಾವರಣದ ಅತಿ ಶೀತವಾದ ವಲಯವಾಗಿದೆ ಎಸ್ ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಉಷ್ಣತಾ ಮಂಡಲ ಇಂಪಾರ್ಟೆಂಟ್ ಕೇಳಿದರೆ ಎಕ್ಸಾಮಲ್ಲಿ ಪ್ರಶ್ನೆಯಾಗಿದೆ ಇದನ್ನು ಆಯಾನು ಮಂಡಲ ಅಂತ ಕೂಡ ಕರೀತಾರ ಈ ಪದರದಲ್ಲಿ ಉಷ್ಣಾಂಶ ತೀವ್ರವಾಗಿ ಹೆಚ್ಚಾಗಿರುತ್ತದೆ ಈ ಪದರದಲ್ಲಿ ಅತ್ಯಧಿಕ ಉಷ್ಣಾಂಶದ ಪರಿಣಾಮವಾಗಿ ಅನಿಲದ ಆಯಾನುಗಳು ಅಣುಗಳು ಆಯಾನುಗಳಾಗಿ ಪರಿವರ್ತನೆ ಹೊಂದುತ್ತವೆ ಆದ್ದರಿಂದ ಆಯಾನು ಮಂಡಲ ಎಂದು ಇದನ್ನು ಕರೆಯಲಾಗುತ್ತದೆ ಇಲ್ಲಿ ಅಯಾನುಗಳು ಭೂಮಿಯಿಂದ ಪ್ರಸಾರಗೊಂಡು ರೇಡಿಯೋ ಮತ್ತು ಮೊಬೈಲ್ ತರಂಗಗಳನ್ನು ಪುನಃ ಭೂಮಿಗೆ ಕಡೆಗೆ ಪ್ರತಿಫಲಿಸುತ್ತವೆ ಅಂತಂದು ಇಲ್ಲಿ ಹೇಳಲಾಗುತ್ತೆ ಸೊ ಇಲ್ಲಿ ಕೇಳಿದರು ಪ್ರಶ್ನೆ ರೇಡಿಯೋ ತರಂಗಗಳು ಯಾವ ಒಂದು ವಲಯದ ಮೂಲ ಮೂಲಕ ಒಂದು ಮಾಹಿತಿಯನ್ನು ಕೇಳಿದ್ರು ಮುಖ್ಯವಾಗಿ ಉಷ್ಣತಾ ಮಂಡಲ ಅಥವಾ ಆಯನ ಮಂಡಲ ಅಂತ ಉತ್ತರ ಆಗುತ್ತೆ ಎಸ್ ಮುಂದಿನದಾಗಿ ನೋಡೋಣ ಮುಂದಿನದಾಗಿ ಬರ್ತಕ್ಕಂಥದ್ದು ಬಾಹ್ಯ ಮಂಡಲ ಅಂತ ಹೇಳ್ತೀವಿ ಇದು ವಾಯುಮಂಡಲದ ಅತ್ಯಂತ ಎತ್ತರದ ಪದರವಾಗಿದೆ ಅಂಡ್ ಇದು ಒತ್ತಡ ಅತ್ಯಂತ ಕಡಿಮೆ ಇರುತ್ತೆ ಅಂತಂದ ಇಲ್ಲಿ ಹೇಳಬಹುದು ಓಕೆ ಇನ್ನು ಮುಂದಿನದಾಗಿ ನೋಡೋಣ ಕುವಾಯತ್ ಉಲ್ ಇಸ್ಲಾಂ ಮಸೀದಿಯ ನಿರ್ಮಾಪಕರು ಅಂತಂದಿದೆ ಕುೀನ್ ಐಬಕ್ ಇಲ್ ರಜಿಯಾ ಸುಲ್ತಾನ್ ಗಿಯಾಜುದ್ದೀನ್ ಬಲ್ಬನ್ ಅಂತಂದಿದೆ ಸರಿಯಾದ ಉತ್ತರ ಕುತ್ಬುದ್ದೀನ್ ಐಬಕ್ ಇಲ್ಲಿ ಕುಾಯಿತು ಉಲ್ ಇಸ್ಲಾಂ ಮಸೀದಿಯ ನಿರ್ಮಾಪಿಸಿದವರು ಯಾರು ಅಂತಂದರೆ ಕುತ್ಬುದ್ದೀನ್ ಐಬಕ್ ಅಂತ ಹೇಳ್ತೇವೆ ಇನ್ನು ಕುತ್ಬುದ್ದೀನ್ ಐಬಕ್ ಬಗ್ಗೆ ಆಗಿರಬಹುದು ಇಲ್ ತಮಾಷ್ ಬಗ್ಗೆ ಆಗಿರ್ಬೋದು ರಜಿಯಾ ಸುಲ್ತಾನ್ ಮತ್ತು ಗಿಯಾಜುದ್ದೀನ್ ಬಲ್ಬನ್ ಬಗ್ಗೆ ಒಂದಿಷ್ಟು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಇಲ್ಲಿ ಯಾರ ಬಗ್ಗೆ ಯಾರ ಬಗ್ಗೆ ಕೂಡ ಪ್ರಶ್ನೆ ಕೇಳಿದರೂ ಕೂಡ ನಿಮಗೆ ಗೊತ್ತಿರಬೇಕು ಮತ್ತು ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ಅದು ಬಿಟ್ಟು ಹೋಗಿರಬಾರ್ದು ಎಂಬ ಒಂದು ಉದ್ದೇಶದಿಂದ ಎಲ್ಲ ಒಂದು ಪಾಯಿಂಟ್ಸ್ಗಳನ್ನ ನಾನು ಈ ಒಂದು ವೀಡಿಯೋದಲ್ಲಿ ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಂತಂದು ಹೇಳ್ಬೋದು ಎಸ್ ಬನ್ನಿ ಹಂಗಂದ್ರೆ ನೋಡೋಣ ಮೊದಲನೇದಾಗಿ ಕೂತ್ಬದ್ದಿನ ಐಬಕ್ ಬಗ್ಗೆ ಎಸ್ ಕುತ್ಬುದ್ದೀನ್ ಐಬಕ್ ಈತನ ಏನಂತ ಕರೀತಾರೆ ಲಾಕ್ ಬಕ್ಷ್ ಅಂತ ಕರೀತಾರೆ ಟಿ ಇ ಟಿ ಟು ತೌಸಂಡ್ ಫೋರ್ಟೀನ್ ಕ್ವಶನ್ ಟಿ ಇ ಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಶ್ನೆ ಕೇಳಿದ್ರು ಲಾಕ್ ಬಕ್ಷ್ ಅಂದರೆ ಯಾರು ಅಂತ ಕುತ್ಬುದ್ದಿನ್ ಐಬಕ್ ಆಗಿರ್ತಾನೆ ಈತನ ಈತನು ಮೊಹಮ್ಮದ್ ಗೋರಿಯ ಗುಲಾಮನಾಗಿದ್ದ ಎಸ್ ಈತ ಮೊಹಮ್ಮದ್ ಗೋರಿಯಾ ಗುಲಾಮನಾಗಿರ್ತಾನ ನೆಕ್ಸ್ಟ್ ಗುಲಾಮಿ ಸಂತತಿಯ ಸ್ಥಾಪಕನಾಗಿದ್ದಾನೆ ಕುತುಬ್ಬಿನ ಸ್ಥಾಪನೆಗೆ ಏನು ಮಾಡಿದ ಅಡಿಪಾಯವನ್ನು ಹಾಕಿದ ಪೂರ್ಣಗೊಳಿಸಿಲ್ಲ ಅಡಿಪಾಯವನ್ನು ಮಾತ್ರ ಹಾಕಿರ್ತಾನೆ ಎಲ್ಲಿ ಅಂದರೆ ದೆಹಲಿಯಲ್ಲಿ ಅಂತ ಹೇಳ್ತೀವಿ ಎಸ್ ಹಸನ್ ನಿಜಾಮಿ ಪಕ್ಕಿ ಮದ್ದಬೀರ್ ಎಂಬಂತಹ ವಿದ್ವಾಂಸರಿಗೆ ಈತ ಆಶ್ರಯವನ್ನು ಕೊಟ್ಟಿದ್ದ ಆ್ಯಂಡ್ ಹಸಾನ್ ನಿಶಾಮಿ ರಚಿಸಿದಂತಹ ತಾಜುಲ್ ಮಾಸಿರ್ ಈತನ ಇದು ಏನಂದರೆ ಐಬಕ್ಕನ ಕುರಿತು ಮಾಹಿತಿಯನ್ನು ನೀಡುವಂತಹ ಕೃತಿಯಾಗಿದೆ ಇಲ್ಲಿ ಹೇಳಬಹುದು ಎಸ್ ಇದಿಷ್ಟು ಏನಪ್ಪ ಅಂತಂದರೆ ಕೊತ್ಬದ್ದಿನ ಐಬಕ್ಕನ ಬಗ್ಗೆ ನಮ್ಮ ಒಂದು ಒಂಬತ್ತನೇ ತರಗತಿ ಪುಸ್ತಕದಲ್ಲಿ ಪುಸ್ತಕದಲ್ಲಿರ್ತಕ್ಕಂಥ ಪ್ರಮುಖ ಮಾಹಿತಿಯಾಗಿದೆ ಅಂತಂದು ಹೇಳ್ಬೋದು ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ನಿಮಗೆ ಉತ್ತರಿಸಲಿಕ್ಕೆ ಈಸಿ ಆಗಲಿ ಒಂದು ಉದ್ದೇಶದಿಂದ ಎಲ್ಲ ಒಂದು ಪಾಯಿಂಟ್ಸ್ಗಳನ್ನು ನಾನಿಲ್ಲಿ ಕೊಟ್ಟಿದ್ದೀನಿ ಎಸ್ ಇನ್ನು ಮುಂದಿನದಾಗಿ ನೋಡೋಣ ಇಲ್ ತಮಾಷ್ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ ಎಸ್ ಇಲ್ತಮಶ್ ಈತನನ್ನು ಏನಂತ ಕರೀತಾರೆ ಸುಲ್ತಾನ್ ಇ ಅಝಮ್ ಅಂತ ಕರೀತಾರ ಸುಲ್ತಾನ್ ಇ ಅಜಮ್ ಅಂತ ಈತನನ್ನು ಕರೀತಾರೆ ಈತ ಇಲ್ಬರಿ ಮನೆತನಕ್ಕೆ ಸೇರಿದ್ದಾನೆ ಇಲ್ತಮಶ್ ತಮಾಷ್ ಕುತ್ಬುದ್ದೀನ್ ಐಬಕ್ಕನ ಗುಲಾಮನಾಗಿದ್ದನು ಮೊಟ್ಟ ಮೊದಲ ಬಾರಿಗೆ ಮಂಗೋಲಿಯ ಮಂಗೋಲರ ಚಂಗಿಸ್ಕಾನನನ್ನು ಹಿಮ್ಮೆಟ್ಟಿದ್ದಂತಹ ದೆಹಲಿಯ ಸುಲ್ತಾನ ಯಾರಾದರೂ ಇದ್ದು ಅದು ಇಲ್ತಮಶ್ ತಮಷ್ ಆಗಿರ್ತಾನೆ ಅಂತಂದೇ ಹೇಳ್ಬೋದು ಆ್ಯಂಡ್ ಆಡಳಿತದ ಅನುಕೂಲಕ್ಕಾಗಿ ರಾಜ್ಯಗಳನ್ನು ಇಕ್ತಾಗಳಾಗಿ ವಿಂಗಡಣೆ ಮಾಡ್ತಾನ ಅಂತಂದು ಇಲ್ಲಿ ಹೇಳಾಗುತ್ತಾ ಇದನ್ನು ನೋಡ್ಕೊಳ್ಳಿಕ್ಕೆ ಇಕ್ತಾದಾರರನ್ನು ಈತ ನೇಮಿಸ್ತಾನ ನಂತರದಲ್ಲಿ ಆಡಳಿತದಲ್ಲಿ ಸಲಹೆ ಸೂಚನೆಗಳನ್ನು ನೀಡಲು ನಲವತ್ತು ಸರದಾರರ ಕೂಟ ಎಂಬಂತಹ ಒಂದು ಚಹಲ್ಗಾನಿ ಕೂಟ ಅಥವಾ ಚಹಲ್ಗಾನಿ ಪದ್ಧತಿಯನ್ನು ಈತ ಜಾರಿಗೆ ತೆಗೆದುಕೊಂಡು ಬರ್ತಾನ ಆ್ಯಂಡ್ ಅರೇಬಿಕ್ ಮಾದರಿಯ ಟಂಕ ಮ ಎಂಬಂತಹ ಬೆಳ್ಳಿ ಮತ್ತು ಜೀತಾಲ್ ಎಂಬಂತಹ ನಾ ತಾಮ್ರದ ನಾಣ್ಯಗಳನ್ನು ಈತ ಪರಿಚಯಿಸ್ತಾನ ಜತ್ ಜೊತೆಗೆ ಈತ ಏನಪ್ಪ ಅಂತಂದರೆ ಕುತುಬ್ ಮೀನಾರನ್ನು ಹನ್ನೆರಡು ನೂರ ಮೂವತ್ತೊಂದರಲ್ಲಿ ಈತ ಪೂರ್ಣಗೊಳಿಸ್ತಾನ ಅಂತಂದಿಲ್ಲಿ ಹೇಳಲಾಗುತ್ತೆ ಅಂದರೆ ಕುತುಬುದ್ದಿನ ಐಬಕೆ ಕಡಿಪಾಯವನ್ನು ಹಾಕಿರ್ತಾನೆ ಆ್ಯಂಡ್ ಪೂರ್ಣಗೊಳಿಸೋನು ಯಾರು ಅಂತಂದರೆ ಇಲ್ ತಮಶಿಲಿ ಆಗಿರ್ತಾನೆ ಅಂತಂದೇ ಹೇಳಬಹುದು ಎಸ್ ಮುಂದಿನ ಪ್ರಶ್ನೆ ಮುಂದಿನದಾಗಿ ನೋಡೋಣ ರಜಿಯಾ ಸುಲ್ತಾನ್ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಟ್ಟಿದ್ದೀನಿ ನಾನಿಲ್ಲಿ ಎಸ್ ರಜಿಯಾ ಸುಲ್ತಾನ್ ಇವಳು ಏನಪ್ಪ ಅಂತಂದರೆ ಇಲ್ ತಮಷನ ಪುತ್ರಿಯಾಗಿರ್ತಾಳ ರುಕ್ಬುದ್ದೀನ್ ಫಿರೋಷ ಆಗಿದ್ದರಿಂದ ರುಕ್ಬುದ್ದೀನ್ ಸುಬ್ಕು ಫಿರೋಷ ಏನಪ್ಪ ಅಂದರೆ ಇಲ್ತಮಶನ ತಮಷನ ಪುತ್ರನಾಗಿರ್ತಾನೆ ಈತ ಏನಂತಂದರೆ ಅಸಮರ್ಥನಾದ ಒಂದು ಕಾರಣದಿಂದಾಗಿ ಇಲ್ತಮಶನ ಪುತ್ರಿಯಾದಂತಹ ರಜೆಯಾ ಸುಲ್ತಾನಳು ದೆಹಲಿಯ ಸಿಂಹಾಸನವನ್ನ ಹೇರಿದರು ಜೊತೆಗೆ ಭಾರತ ಇತಿಹಾಸದಲ್ಲಿ ದೆಹಲಿ ಸಿಂಹಾಸನವನ್ನ ಏರಿದಂಥ ಮೊಟ್ಟ ಮೊದಲ ಮಹಿಳೆ ಯಾರು ಅಂತಂದ್ರೆ ರಜಾ ಸುಲ್ತಾನ್ ಆಗಿರ್ತಾರ ಅಂತಂದ್ರೆ ಇಲ್ಲಿ ಹೇಳ್ಬೋದು ಎಸ್ ನೆಕ್ಸ್ಟ್ ಏನಂದ್ರೆ ಗಿಯಾಜುದ್ದೀನ್ ಬಲ್ಬನ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಗೊಂಡಿದ್ದೀನಿ ನಾನು ಸೊ ಅವ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡ್ಬಿಡೋಣ ಎಸ್ ಗಿಯಾಜುದ್ದೀನ್ ಬಲ್ಬನ್ ನೋಡಿ ಈತ ಮೂಲತಃ ತುರ್ಕಿಸ್ತಾನದ ಅಲ್ಬರಿ ಕುಟುಂಬಕ್ಕೆ ಸೇರಿದವನಾಗಿದ್ದ ಇಲ್ ತಮಷನ್ ಆಸ್ಥಾನದಲ್ಲಿ ಗುಲಾಮನಾಗಿರ್ತಾನೆ ಅಂದರೆ ನೀರು ಹೋರೋ ಕೆಲಸವನ್ನು ಮಾಡ್ತಾ ಇರ್ತಾನೆ ನಂತರ ದೆಹಲಿ ಸಿಂಹಾಸನವನ್ನೇರಿ ದೆಹಲಿ ಸುಲ್ತಾನರ ಮರುಸ್ಥಾಪಕ ಅಂತಂದು ಈತನನ್ನು ಕರೆಯಲಾಗುತ್ತದೆ ರಜಾ ಸುಲ್ತಾನರ ಆಸ್ಥಾನದಲ್ಲಿ ಅಮೀರಿ ಶಿಕಾರಿ ಎಂಬಂಥ ಹುದ್ದೆಯಲ್ಲಿ ಇದ್ದ ಹಂಗಂದ್ರೆ ಅಮೀರಿ ಶಿಕಾರಿ ಅಂದರೆ ಏನು ಅಂತಂದ್ರೆ ಸೈನ್ಯದ ಮುಖ್ಯಸ್ಥನನ್ನಾಗಿ ರಜಾ ಸುಲ್ತಾನ್ ಈ ಬಲ್ಬನ್ನನ್ನು ನೇಮಿಸಿರ್ತಾರ ಅಂತಂದು ಹೇಳಬಹುದು ಹುದ್ದೆಗೆ ನೇಮಿಸಲ್ಪಟ್ಟಿದ್ದು ರಜೆಯಳ ನಂತರ ಸಿಂಹಾಸನವನ್ನು ಕೂಡ ಏರ್ತಾನ ಅಂತಂದು ಇಲ್ಲಿ ಹೇಳಲಾಗತ್ತೆ ಆ್ಯಂಡ್ ನಂತರದಲ್ಲಿ ತನ್ನನ್ನು ತಾನ ದೇವರ ಪ್ರತಿನಿಧಿ ಎಂದು ಸಾರಿಕೊಂಡಂಥ ಮೊಟ್ಟ ಮೊದಲ ದೆಹಲಿ ಸುಲ್ತಾನ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪಾಯಿಂಟ್ ಅಂತಂದು ಹೇಳಬಹುದು ದೇವರ ಪ್ರತಿನಿಧಿಯಂದು ತನ್ನನ್ನು ತಾನ ಸಾರಿಕೊಂಡಂತಹ ದೆಹಲಿ ಸುಲ್ತಾನ ಯಾರಾದರೂ ಇದ್ದರೆ ಅದು ಯಾರಂತಂದರೆ ಬಲ್ಬನ್ ಅಂತಂದು ಇಲ್ಲಿ ಹೇಳಲಾಗುತ್ತೆ ನಂತರದಲ್ಲಿ ಎಲ್ಲ ಖಿಲ್ಜಿ ಕೂಡ ಹೇಳ್ಕೊತಾನೆ ಬಟ್ ಇಲ್ಲಿ ಶ ಆರಂಭದಲ್ಲಿ ಅಂತ ತೆಗೆದುಕೊಂಡಾಗ ಬಲ್ಬನಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ನೆಕ್ಸ್ಟ್ ಇಳ ತಮಶ್ ನಲ್ವತ್ತು ಸರದಾರರ ಕೊಟ್ಟು ಚಹಲ್ಗಾನಿಯನ್ನು ಈತ ರದ್ದು ಪಡಿಸ್ತಾನಾ ಅಂತಂದು ಹೇಳಲಾಗುತ್ತೆ ಇನ್ನು ಸಿದ್ಧಾ ಫೈಬರ್ಸ್ ಎಂಬಂಥ ಪದ್ಧತಿಯನ್ನು ಜಾರಿಗೊಳಿಸಿದ ಜೊತೆಗೆ ನವರೋಜ್ ಎಂಬಂಥ ಒಂದು ಉತ್ಸವವನ್ನು ಈತ ಜಾರಿಗೆ ತೆಗೆದುಕೊಂಡು ಬರ್ತಾನ ಇಲ್ಲಿ ಹೇಳಲಾಗುತ್ತೆ ಇದಿಷ್ಟು ಸಂಪೂರ್ಣ ಮಾಹಿತಿ ಏನಪ್ಪ ಅಂತಂದರೆ ಬಲ್ಬನನ ಬಗ್ಗೆ ಆಗಿದೆ ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟನ್ನು ತೊಗೊಂಬಿಡಿ ಏನಂತಂದರೆ ಗುಲಾಮಿ ಸಂತತಿಯ ಕೊನೆ ಎದುರು ಯಾರು ಅಂತ ಪ್ರಶ್ನೆ ಆಗ್ಬೋದು ಯಾರು ಅಂದರೆ ಕೈಕುಬಾದ್ ಅಂತಂದು ಇಲ್ಲಿ ಹೇಳಲಾಗುತ್ತೆ ಎಸ್ ನೆಕ್ಸ್ಟ್ ನೋಡೋಣ ಒಂದು ಏನಪ್ಪ ಅಂತಂದರೆ ಪೊಲಿಟಿಕಲ್ ಸೈನ್ಸ್ ಕ್ವಶನನ್ನು ತೆಗೆದುಕೊಂಡಿದ್ದೆ ನಾನು ಫ್ಲೇಟು ಅರಿಸ್ಟಾಟಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಲಗಂಗಾಧರ್ ತಿಲಕ್ ಅಂತಂದಿದೆ ಇಲ್ಲಿ ನೋಡಿ ಪೊಲಿಟಿಕ್ಸ್ ರಿಪಬ್ಲಿಕ್ ಗೀತಾರಹಸ್ಯ ಯಾರು ಶೂದ್ರರು ಅಂತಂದಿದೆ ಎಸ್ ಇಲ್ಲಿ ನೋಡಿ ಏನಂದರೆ ಫ್ಲೇಟೋನ್ದು ರಿಪಬ್ಲಿಕ್ ಅಂತ ಹೇಳಲಾಗುತ್ತೆ ಒಂದು ಪೊಲಿಟಿಕ್ಸ್ ಅಂತ ಹೇಳಲಾಗುತ್ತೆ ಜೊತೆಗೆ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಯಾರು ಶುದ್ರರು ಕೂಡ ಹೌದು ಅವ್ರದ್ದು ಇಲ್ಲಿ ನಮ್ಮ ಮೂಕ ನಾಯಕ ಪತ್ರಿಕೆಯನ್ನು ಕೂಡ ಬರೆದಿದ್ದೀನಿ ಬರ್ಕೊಂಬಿಡಿ ಅದು ಕೂಡ ಗೊತ್ತಿಲ್ಲ ಅಂತಂದರೆ ಯಾರಿಗಾದರೂ ಬರ್ಕೋಬಹುದು ನೀವು ಆ್ಯಂಡ್ ಇಲ್ಲಿ ಬಾಲಗಂಗಾಧರ ತಿಲಕರ ಪ್ರಮುಖ ಕೃತಿ ಯಾವುದು ಗೀತಾ ರಹಸ್ಯ ಅಂತಂದು ಇಲ್ಲಿ ಹೇಳಲಾಗತ್ತೆ ದೆನ್ ಇಲ್ಲಿ ಫ್ಲೇಟೋನ್ ಬಗ್ಗೆ ಒಂದಿಷ್ಟು ಮಾಹಿತಿ ಬಿಡೋಣ ಅರಿಸ್ಟಾಟಲ್ ಅವರ ಬಗ್ಗೆ ಯಾಕಂದ್ರೆ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ರಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಸೊ ಆ ಕಾರಣಕ್ಕಾಗಿ ಫ್ಲೇಟೋ ಈತ ಗ್ರೀಕ್ ತತ್ವಜ್ಞಾನಿಗಳಾದ ಸಕ್ರೆಟಿಸ್ನ ಶಿಷ್ಯನಾಗಿದ್ದು ಫ್ಲೇಟೋ ರಾಜಶಾಸ್ತ್ರದ ಮಹಾಚಿಂತಕರಾಗಿದ್ದರು ತಮ್ಮ ರಿಪಬ್ಲಿಕ್ ಮಹಾಕೃತಿಯಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಕರ್ತವ್ಯಗಳ ಬಗ್ಗೆ ಈತ ಚರ್ಚಿಸಿದ್ದಾರೆ ಅಂತಂದು ಹೇಳ್ಬೋದು ಆ್ಯಂಡ್ ಅರಿಶ್ಟೋಟಲ್ ಬಗ್ಗೆ ನೋಡೋಣ ಅರಿಶ್ಟೋಟಲ್ನ ಏನಂತ ಕರಿತೀವಿ ನಾವು ರಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಇವರು ತಮ್ಮ ಒಂದು ಕೃತಿಯಲ್ಲಿ ರಾಜ್ಯದ ಉಗಮ ಬೆಳವಣಿಗೆ ಮತ್ತು ಕಾರ್ಯಗಳ ಬಗ್ಗೆ ಚರ್ಚಿಸಲಾಗಿದೆ ಅಂತಂದೇ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇನ್ನೊಂದು ನಾನು ಏನಂದರೆ ಭಾರತದಲ್ಲಿ ರಾಷ್ಟ್ರ ತುರ್ತು ಪರಿಸ್ಥಿತಿಗಳು ಇದು ಕೂಡ ಏನಪ್ಪ ಅಂತಂದರೆ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂತಹದ್ದು ಆಲ್ರೆಡಿ ಪ್ರಶ್ನೆ ಕೂಡ ಆಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಸಂವಿಧಾನದ ಯಾವ ವಿಧಿಯ ಮೂಲಕ ಹೊರಡಿಸಲಾಗುತ್ತೆ ಎಂಬ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೀನಿ ಇದರ ಸರಿಯಾದ ಉತ್ತರ ಮುನ್ನೂರ ಐವತ್ತೆರಡನೇ ವಿಧಿ ಅಂತಂದೇ ಹೇಳ್ಬೋದು ಹಾಗಾದ್ರೆ ಮುನ್ನೂರ ಐವತ್ತಾರು ಅರವತ್ತು ಇವೇನು ಅಂತಂದು ನೋಡಿದಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತೆರಡನೇ ವಿಧಿ ಪ್ರಕಾರ ಇದನ್ನು ಹೊರಡಿಸಲಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ನಾನು ಯಾವಾಗ ಏನು ಎಂಬುದು ಮಾಹಿತಿ ಇದು ಒಂಬತ್ತನೇ ಕ್ಲಾಸಲ್ಲಿ ಪುಸ್ತಕದಲ್ಲಿ ಕೂಡ ಇದೆ ನಿಮಗೆ ಬೇಕಂದರೆ ನೋಟ್ ಮಾಡ್ಕೋಬಹುದು ನೀವು ಓಕೆ ಯಾವಾಗ ಯಾವಾಗ ಹೊರಡಿಸಿದ್ರು ಏನು ಎಂಬುದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತೇನೆ ನಾನು ಆ್ಯಂಡ್ ರಾಜ ತುರ್ತು ಪರಿಸ್ಥಿತಿಯನ್ನು ತೊಗೊಂಡಿದ್ದೀನಿ ನೆಕ್ಸ್ಟ್ ಮುನ್ನೂರ ಐವತ್ತಾರನೇ ವಿಧಿ ಅಂತಂದು ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಆರ್ಥಿಕ ತುರ್ತು ಪರಿಸ್ಥಿತಿ ಏನಪ್ಪ ಅಂತಂದರೆ ಮೂರುನೂರ ಅರವತ್ತನೇ ಆಗಿದೆ ಅಂತಂದು ಹೇಳಬಹುದು ದೆನ್ ಇಲ್ಲಿ ಮುನ್ನೂರ ಹದಿನೈದು ಏನು ಅಂತಂದು ಕೂಡ ಎಷ್ಟು ಎರಡು ಬಾರಿ ಪ್ರಶ್ನೆ ಆಗಿದೆ ಟಿ ಇ ಟಿಯಲ್ಲಿ ಇದಕ್ಕೆ ಕೇಂದ್ರ ಸೇವಾ ಆಯೋಗದ ಒಂದು ಸ್ಥಾಪನೆ ಆಗ್ತಕ್ಕಂಥ ಒಂದು ವಿಧಿ ಅಂತಂದು ಹೇಳ್ಬೋದು ಇದು ಮುನ್ನೂರ ಹದಿನೈದನೇ ವಿಧಿ ಪ್ರಕಾರ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ ಅಂತಂದಿಲ್ಲಿ ಇಲ್ಲಿ ಹೇಳಲಾಗತ್ತೆ ಎಸ್ ನೆಕ್ಸ್ಟ್ ಒಂದು ಪ್ರಶ್ನೆ ಇದೆ ಇದೊಂದು ಪ್ರಶ್ನೆ ನೋಡ್ಕೊಂಬಿಡೋಣ ಎಸ್ ಆಲ್ರೆಡಿ ಹದಿನೇಳು ನಿಮಿಷ ಆಗಿದೆ ನಾನು ಇವಾಗ ಇದನ್ನು ಎಂಡ್ ಮಾಡ್ತಾ ಇದ್ದೇನೆ ಕ್ಲಾಸ್ ಮತ್ತು ನಾಳೆ ನಾನು ಮಾಡಿ ಹಾಕ್ತೇನೆ ಅಂತಂದು ಹೇಳ್ಬೋದು ನೀವೇನಪ್ಪ ಅಂತಂದರೆ ಒನ್ ಕೆ ಅಥವಾ ಟೂ ಕೆ ಏನಾಗಬೇಕಿದು ವ್ಯವ್ಸ್ ಆಗಬೇಕು ಟೂ ಕೆ ವ್ಯೂಸ್ ಆಗಬೇಕು ಜೊತೆಗೆ ಒಂದು ಫೈವ್ ಹಂಡ್ರೆಡ್ ಲೈಕ್ಸ್ ಆದರೆ ನಾನು ನೆಕ್ಸ್ಟ್ ವೀಡಿಯೋನ ಮಾಡಿ ಹಾಕ್ತೇನೆ ಅಂತಂದು ಹೇಳ್ತಾ ಯಾಕಂತಂದರೆ ಇತ್ತ ಇತ್ತೀಚೆಗೆ ಏನಪ್ಪ ಅಂತಂದರೆ ಸುಮ್ಮನೆ ವಿಡಿಯೋಸ್ಗಳನ್ನು ಏನಪ್ಪ ಅಂದರೆ ಎಕ್ಸಾಮ್ ಹಿಂದಿನ ದಿನ ನೋಡೋದು ಎಕ್ಸಾಮ್ ಇದ್ದಾಗ ಎಕ್ಸಾಮಿಗೆ ಹೋದಲ್ಲಿ ಕೂತ್ಕೊಂಡು ನೋಡೋದು ಈ ರೀತಿ ಆಗ್ತಾ ಇದೆ ಸ್ವಲ್ಪ ಮೊದಲೇ ನೋಡಿ ನೋಟ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಅಂತಂದು ಹೇಳ್ತಾ ಜೊತೆಗೆ ಅದಕ್ಕೆ ಹೇಳ್ತಾ ಇದ್ದೀನಿ ಎರಡು ನೂರ ಐವತ್ತು ಪ್ಲಸ್ ಲೈಕ್ಸ್ ಆಗಬೇಕು ಜೊತೆಗೆ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ವ್ಯೂಸ್ ಆದರೆ ಮಾತ್ರ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ಅಂತಂದು ಹೇಳ್ತಾ ಇಷ್ಟಕ್ಕೆ ಈ ಒಂದು ವೀಡಿಯೋನ ಏನು ಮಾಡ್ತಾ ಇದ್ದೀನಿ ಇನ್ನೇನು ಕೆಲವೇ ಕೆಲವು ದಿನ ಎರಡು 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 ದಿನ ಇದೆ ನಮಗೆ ಎರಡು ದಿನದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ಸ್ಗಳ್ ನಿಮ್ಗೆ ಹೇಳ್ಕೊಡಬೇಕು ಅಂತಂದೇ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಇಷ್ಟು ದಿನ ಒಂದು ವೀಡಿಯೋ ಕೂಡ ಮಾಡಿ ಹಾಕಿಲ್ಲ ಅಲ್ಲಿ ಕರ್ನಾಟಕ ಅಕಾಡೆಮಿಲಿ ಕ್ಲಾಸ್ ಮಾಡೋದನ್ನ ಸ್ಟಾಪ್ ಮಾಡಿದ ಮೇಲೆ ತುಂಬ ಜನ ನನಗೆ ಕಾಲ್ ಮೆಸೇಜ್ ಮಾಡಿದ್ರಿ ನಿಮ್ಮ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿರಿ ಮಾಡ್ರಿ ಅಂತಂದು ಬೇಡಪ್ಪ ಸುಮ್ಮನೆ ಯಾಕೆ ಅಂತಂದು ನಾನು ಕೂಡ ಸ್ವಲ್ಪ ಸ್ಟಡಿ ಮಾಡ್ತಾ ಇರೋ ಒಂದು ಕಾರಣದಿಂದಾಗಿ ವಿಡಿಯೋಸ್ಗಳನ್ನ ಮಾಡಿ ಹಾಕ್ಲಿಕ್ಕೆ ಆಗಲಿಲ್ಲ ಬಟ್ ಇವಾಗ ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ವೀಡಿಯೋಸ್ಗಳು ನಿಮ್ಮೆಲ್ಲರಿಗೂ ಕೂಡ ಯೂಸ್ ಆಗಲಿ ಒಂದು ಉದ್ದೇಶದಿಂದ ನಾನು ಮಾಡಿ ಹಾಕ್ತಾ ಇದ್ದೀನಿ ಸೊ ಇವುಗಳು ಏನಪ್ಪ ಅಂದರೆ ಬಹಳಷ್ಟು ಏನು ಲೆಂತ್ ಇಲ್ಲ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಒಳಗಡೆ ಇರ್ತೈತಿ ಏಯ್ಟೀನ್ ಅಥವಾ ನೈನ್ಟೀನ್ ಮಿನಿಟ್ಸ್ ವೀಡಿಯೋಸ್ ಇರ್ತವು ಸೊ ಇವುಗಳನ್ನು ನೋಡಿ ನೋಟ್ ಮಾಡ್ಕೊಳ್ಳಿ ಜೊತೆಗೆ ಅದೇ ಹೇಳಿದ್ನಲ್ಲ ಇದು ಸ್ವಲ್ಪ ಚೆನ್ನಾಗಿ ವ್ಯೂಸ್ ಆದರೆ ನಾನು ನಾಳೆನೆ ಮತ್ತೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇಲ್ಲದ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್